ಓಕೆ, ಸಿಒಟ ಸಮೀಕ್ಷೆ ಆಂಧ್ರಪ್ರದೇಶದಲ್ಲೂ ಕೂಡ ನಡೆಸಿದೆ. ಅಲ್ಲಿ 25 ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದನ್ನ ನೋಡೋಣ. ಮೊದಲೇದಾಗಿ ಸಿಒಟ ಸಮೀಕ್ಷೆ ಪ್ರಕಾರ ಬಿಜೆಪಿ ಅಫ್ಕೋರ್ಸ್ ಅಲ್ಲಿ ಪ್ರಾದೇಶಿಕ ಪಕ್ಷಗಳಿಗೆ ಹೆಚ್ಚಿನ ಮಹತ್ವ ಕೊಡಲಾಗುತ್ತೆ. TDP 14 ಸೀಟ್ಸ್ ಗೆಲ್ಲುತ್ತೆ, YSRP 11 ಸೀಟ್ಸ್ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಇಲ್ಲಿ TDP 5 ಸೀಟ್ಸ್ ಬರುತ್ತೆ. ಇನ್ನು ಇಂಡಿಯಾ ಟುಡೇ ಸಮೀಕ್ಷೆ ಪ್ರಕಾರ TDPಗೆ 4-6 ಸೀಟ್ಸ್ ಬರ್ಬೋದು, ಇನ್ನು YSRPಗೆ 18-20 ಸೀಟುಗಳು ಬರ್ಬೋದು ಅಂತ ಇಂಡಿಯಾ ಟುಡೇ ಸಮೀಕ್ಷೆ ಹೇಳ್ತಾ ಇದೆ. ಇನ್ನು ಜನ್ ಕಿ ಬಾತ್ ಸಮೀಕ್ಷೆಯಲ್ಲಿ TDPಗೆ 8-12 ಸೀಟ್ಸ್ ಬರ್ಬೋದು, ಇನ್ನು YSRPಗೆ 13-14 ಸೀಟ್ಸ್ ಬರ್ಬೋದು ಅಂತ ಜನ್ ಕಿ ಬಾತ್ ಸಮೀಕ್ಷೆಯಲ್ಲಿ ಹೇಳಲಾಗ್ತಾ ಇದೆ. ಸೊ ಈ ಮೂರು ಸಮೀಕ್ಷೆಯನ್ನ ನಾವು ನೋಡ್ತಾ ಇದೀವಿ. ಸಿಒಟರ್ YSRಗೆ 11 ಸೀಟ್ಸ್ನ ಕೊಟ್ಟಿದೆ, TDPಗೆ 14 ಸೀಟ್ಸ್ ಬರ್ಬೋದು ಅಂತ ಸಿಒಟರ್ ಸಮೀಕ್ಷೆ ಹೇಳ್ತಾ ಇದೆ. ಇನ್ನು ಇಂಡಿಯಾ ಟುಡೇ 18-20 ಸೀಟ್ಸ್ ಬರುತ್ತೆ YSRಗೆ, ಮತ್ತು ಇನ್ನು 4-6 ಸೀಟ್ಸ್ ಬರುತ್ತೆ TDP ಅಂತ ಇಂಡಿಯಾ ಟುಡೇ ಸಮೀಕ್ಷೆ ಹೇಳ್ತಾ ಇದೆ. ಇನ್ನು ತೆಲಂಗಾಣದಲ್ಲಿ ಎಷ್ಟು ಸೀಟ್ಸ್ ಬರ್ಬೋದು, ಯಾವ್ಯಾವ ಸಮೀಕ್ಷೆಗಳು ಎಷ್ಟೆಷ್ಟು ಸೀಟ್ಸ್ನ ನೀಡಿದೆ ನೋಡೋಣ ಬನ್ನಿ. ಓಕೆ, ತೆಲಂಗಾಣದಲ್ಲಿ ಸಿಒಟ ಸಮೀಕ್ಷೆ ಪ್ರಕಾರ TRSಗೆ 14 ಸೀಟ್ಸ್ ಬರ್ಬೋದು ಅಂತ ಹೇಳಲಾಗ್ತದೆ. ಕಾಂಗ್ರೆಸ್ ಅಲ್ಲಿ 2 ಸ್ಥಾನವನ್ನು ಸಿಗ್ಬೋದು ಅಂತ ಸಮೀಕ್ಷೆಗಳು ಹೇಳ್ತಾ ಇದೆ. ಇನ್ನು ಇಂಡಿಯಾ ಟುಡೇ ಸಮೀಕ್ಷೆ ಪ್ರಕಾರ TRSಗೆ 10-12 ಸೀಟ್ಸ್ ಬರ್ಬೋದು, ಕಾಂಗ್ರೆಸ್ಗೆ 1-3 ಸೀಟ್ಸ್ ಬರ್ಬೋದು ಅಂತ ಕೂಡ ಹೇಳಲಾಗ್ತಾ ಇದೆ ಇಂಡಿಯಾ ಟುಡೇ ಸಮೀಕ್ಷೆಯ ಪ್ರಕಾರ ತೆಲಂಗಾಣದಲ್ಲಿ. ಇನ್ನು ಜನ್ ಕಿ ಬಾತ್ ಸಮೀಕ್ಷೆ ಪ್ರಕಾರ ಅಲ್ಲಿ ಬಿಜೆಪಿಗೆ 1 ಸೀಟ್ ಬರ್ಬೋದು, TRSಗೆ 15 ಬರ್ಬೋದು, ಕಾಂಗ್ರೆಸ್ಗೆ 1 ಬರ್ಬೋದು ಅಂತ ಜನ್ ಕಿ ಬಾತ್ ಸಮೀಕ್ಷೆ ಹೇಳ್ತಾ ಇದೆ ತೆಲಂಗಾಣದಲ್ಲಿ. ಸೊ ಇದಿಷ್ಟು ಸಿಒಟರ್ ಇಂಡಿಯಾ ಟುಡೇ ಜನ್ ಕಿ ಬಾತ್ ತೆಲಂಗಾಣದಲ್ಲಿ ನಡೆದಂತ ಸಮೀಕ್ಷೆಗಳ ರಿಸಲ್ಟ್ಸ್. ಮೊದಲೇದಾಗಿ NDA 1 ಸೀಟ್, UPA 2, TRS 14 ಸೀಟ್ಸ್ ಬರ್ಬೋದು ಅಂತ ಸಿಒಟರ್ ಸಮೀಕ್ಷೆ ಹೇಳ್ತಾ ಇದೆ. ಇನ್ನು ಕೇರಳದಲ್ಲಿ ಯಾವ್ಯಾವ ಸಮೀಕ್ಷೆಗಳು ಎಷ್ಟೆಷ್ಟು ಸೀಟ್ಸ್ ಬರ್ಬೋದು ಅನ್ನೋದನ್ನ ನಡೆಸಿದೆ ಬನ್ನಿ ನೋಡೋಣ. ಇನ್ನು ಕೇರಳದಲ್ಲಿ ಸಿಒಟ ಸಮೀಕ್ಷೆ ಪ್ರಕಾರ ಕಾಂಗ್ರೆಸ್ಗೆ 15 ಸೀಟ್ಸ್ ಬರ್ಬೋದು ಅಂತ ಹೇಳಲಾಗ್ತಾ ಇದೆ. CPMಗೆ, ಕಮ್ಯುನಿಸ್ಟ್ ಪಾರ್ಟಿಗೆ 5 ಸೀಟ್ಸ್ ಬರ್ಬೋದು ಅಂತ ಸಿಒಟ ಸಮೀಕ್ಷೆಯಲ್ಲಿ ಏನೋ ಇಷ್ಟು ಸ್ಥಾನ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಇಂಡಿಯಾ ಟುಡೇ ಸಮೀಕ್ಷೆ ಪ್ರಕಾರ ಬಿಜೆಪಿಗೆ 1 ಸೀಟ್ ಬರ್ಬೋದು, ಕಾಂಗ್ರೆಸ್ಗೆ 15-16 ಬರ್ಬೋದು, CPMಗೆ 1 ಸೀಟ್ ಬರ್ಬೋದು ಅಂತ ಇಂಡಿಯಾ ಟುಡೇ ಸಮೀಕ್ಷೆ ಹೇಳ್ತಾ ಇದೆ. ಇನ್ನು ಜನ್ ಕಿ ಬಾತ್ ಸಮೀಕ್ಷೆಯಲ್ಲಿ ಬಿಜೆಪಿಗೆ ಒನ್ಸ್ ಅಗೇನ್ 1 ಸೀಟ್ ಬರ್ಬೋದು, ಕಾಂಗ್ರೆಸ್ಗೆ 14-16 ಸ್ಥಾನ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. CPMಗೆ 4-5 ಸ್ಥಾನ ಸಿಗಬಹುದು ಅಂತ ಹೇಳಲಾಗ್ತಿದೆ. ಓಕೆ, ಕೇರಳ ಆಯ್ತು, ಇನ್ನು ತಮಿಳ್ನಾಡಿಗೆ ಹೋಗೋಣ. ಯಾವ್ಯಾವ ಸಮೀಕ್ಷೆಗಳು ಎಷ್ಟೆಷ್ಟು ಸೀಟ್ಸ್ ಕೊಟ್ಟಿದೆ ಅಂತ ನೋಡೋಣ. ADMK 11 ಸೀಟ್ಸ್ ಕೊಟ್ಟಿದೆ ಸಿಒಟ ಸಮೀಕ್ಷೆ ಪ್ರಕಾರ. DMKಗೆ 27 ಸೀಟ್ಸ್ ಬರ್ಬೋದು ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ADMK ಇಲ್ಲಿ ಕಮ್ಮಿ ತೋರಿಸ್ತಾ ಇದೆ. ಇಲ್ಲಿ ಇನ್ನೊಂದು ಕಡೆ ಇಂಡಿಯಾ ಟುಡೇ ಸಮೀಕ್ಷೆ ಪ್ರಕಾರ ಯಾವ ಸೀಟ್ಸು ಕೂಡ ಬರಲ್ಲ ADMK ಪ್ರಕಾರ. DMKಗೆ 34-38 ಸೀಟ್ಸ್ ಬರಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಅದರ್ಸ್ 4 ಬರ್ಬೋದು ಅಂತ ಇಂಡಿಯಾ ಟುಡೇ ಸಮೀಕ್ಷೆ ಹೇಳ್ತಾ ಇದೆ. ಇನ್ನು ಜನ್ ಕಿ ಬಾತ್ ಸಮೀಕ್ಷೆಯಲ್ಲಿ ADMK ಪ್ರಕಾರ 9-13 ಸೀಟ್ಸ್ ಬರಬಹುದು, DMKಗೆ 15-29 ಸೀಟ್ಸ್ ಬರ್ಬೋದು ಅಂತ ಹೇಳ್ತಾ ಇದೆ. ಓಕೆ, ಎಲ್ಲಾದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಹೆಲ್ಪ್ ಪ್ರತಿನಿಧಿ ಸ್ವಾತಿ ಚಂದ್ರಶೇಖರ್. ಸ್ವಾತಿ, ಕರ್ನಾಟಕ ಬಿಟ್ಟು ನಾವು ತೆಲಂಗಾಣ, ಆಂಧ್ರಪ್ರದೇಶ ಆ ಕಡೆ ಎಲ್ಲ ಹೋದಂತ ಸಂದರ್ಭದಲ್ಲಿ ನೋಡಿದಾಗ ಎಲ್ಲೋ ಒಂದ್ ಕಡೆ ಬಿಜೆಪಿ ಮತ್ತೊಮ್ಮೆ ಅಲ್ಲಿ ಎಡುವಿದೆ, ಯಾಕಂದ್ರೆ ಪ್ರಾದೇಶಿಕ ಪಕ್ಷಗಳಿಗೆ ಹೆಚ್ಚು ಸ್ಥಾನವನ್ನ ಕೊಟ್ಟಿದ್ದಾರೆ ಅಲ್ಲಿ ಜನ. ಅದು ಎಲ್ಲೋ ಒಂದ್ ಕಡೆ ಟ್ರೆಂಡ್ ಸೆಟ್ ಆಗ್ಬಿಟ್ಟಿದೆ, ಅದನ್ನ ಬದಲಾಯಿಸೋದಕ್ಕೆ ಕಷ್ಟ ಆಗ್ತಾ ಇದೆಯಾ ಬೇರೆ ಪಕ್ಷಗಳಿಗೆ ಅಂತ? ದಿವ್ಯ, ಒಂದು ಕಡೆಯಿಂದ ಬಿಜೆಪಿಗೆ ಒಂದು ಗೇಟ್ವೇ ಅಂತ ಇರೋದು ಇಡೀ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಮಾತ್ರ. ಕರ್ನಾಟಕವನ್ನು ಹೊರತುಪಡಿಸಿದ್ರೆ ಬೇರೆ ನಮ್ಮ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳು ತಮ್ಮ ಬಲವನ್ನು ತೋರಿಸೋದಕ್ಕೆ. ಅಷ್ಟೇ ಅಲ್ಲ, ಈ ಬಾರಿ ಹಂಗ್ ಅಸೆಂಬ್ಲಿ ಏನಾದರೂ ಆದರೆ ನಿರ್ಣಾಯಕ ಆಗೋದು ಕೂಡ ಇದೇ ಪ್ರಾದೇಶಿಕ ಪಕ್ಷಗಳು ಮತ್ತು ದಕ್ಷಿಣ ಭಾರತದ ಈ ಒಂದು ರಾಜ್ಯಗಳು. ಒಂದು ಕಡೆಯಿಂದ ತೆಲಂಗಾಣದಲ್ಲಿ ಒನ್ ಸೈಡೆಡ್ ರಿಸಲ್ಟ್ ಅನ್ನೋದು ಈಗಾಗಲೇ ಸಮೀಕ್ಷೆಗಳು ಹೇಳ್ತಾ ಇರುವಂಥದ್ದು, ಮತ್ತು ಅಲ್ಲಿರುವಂತಹ ಗ್ರೌಂಡ್ ರಿಯಾಲಿಟಿ ಕೂಡ. ಕಳೆದ ವರ್ಷ ನಡೆದಂತಹ ಒಂದು
ಅಸೆಂಬ್ಲಿ ಚುನಾವಣೆಯಲ್ಲಿ ಯಾವಾಗ ಟಿಆರ್ಎಸ್ ಒಂದು ಅತ್ಯಂತ ಬಹುಮತದಿಂದ ಸರ್ಕಾರವನ್ನು ರಚನೆ ಮಾಡ್ತು, ತದನಂತರದಲ್ಲಿ ಒಂದು ಕಡೆಯಿಂದ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಒನ್ ಸೈಡೆಡ್ ಆಗಬಹುದು ಅನ್ನೋದು ಈ ಮುಂಚೆಯಿಂದನೂ ಇದ್ದಂತಹ ಗ್ರೌಂಡ್ ರಿಯಾಲಿಟಿ. ಆದರೆ ಇಲ್ಲಿ ಈ ಬಾರಿ ಬಿಜೆಪಿ ಖಾತೆಯನ್ನು ತೆಗೆಯುತ್ತಾ ಅಥವಾ ಕಾಂಗ್ರೆಸ್ ಅಟ್ಲೀಸ್ಟ್ ಒಂದರಿಂದ ಎರಡು ಸೀಟ್ಗಳನ್ನು ತನ್ನ ಅಸ್ತಿತ್ವವನ್ನು ತೆಲಂಗಾಣದಲ್ಲಿ ಉಳಿಸ್ಕೊಳ್ಳುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ತೆಲಂಗಾಣದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ಅಸ್ತಿತ್ವಗಳ ಒಂದು ಪೈಪೋಟಿ ಈ ಬಾರಿ ತೆಲಂಗಾಣದಲ್ಲಿ. ಆದರೆ ಇನ್ನು ಆಂಧ್ರಪ್ರದೇಶದಲ್ಲಿ ಮಾತ್ರ ಅತ್ಯಂತ ಬಿರುಸಿನ ಒಂದು ಚುನಾವಣೆ ನಡೆದಿರುವಂಥದ್ದು. ಒಂದು ಕಡೆಯಿಂದ ಅಸೆಂಬ್ಲಿ ಪೋಲ್ಸ್, ಮತ್ತೊಂದು ಕಡೆಯಿಂದ ಲೋಕಸಭೆಗೂ ಕೂಡ ಎನ್ ಡಿ ಎ ಮೈತ್ರಿಕೂಟದಿಂದ ಹೊರಗಡೆ ಬಂದಂತಹ ಚಂದ್ರಬಾಬು ನಾಯ್ಡು ಈ ಬಾರಿ ಕಾಂಗ್ರೆಸ್ ಜೊತೆ ತೆಲಂಗಾಣದ ಒಂದು ಚುನಾವಣೆಯಲ್ಲಿ ಸಪೋರ್ಟನ್ನು ಮಾಡಿದರು. ಆದರೆ ಈಗ ಮುಂದೆ ಏನಾದರೂ ಹಂಗ್ ಅಸೆಂಬ್ಲಿ ಆಯಿತು ಅನ್ನೋದಾದರೆ ಅಥವಾ ಒಂದು ಥರ್ಡ್ ಫ್ರಂಟ್ ಲೈಮ್ಲೈಟ್ಗೆ ಬರುತ್ತೆ ಅನ್ನೋದಾದರೆ ಚಂದ್ರಬಾಬು ನಾಯ್ಡು ಮುಂದಿನ ಪ್ರಧಾನಮಂತ್ರಿ ಆಗಬಹುದು ಅನ್ನುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇಡುವಂಥದ್ದು. ಆದರೆ ಇಲ್ಲಿ ಎಷ್ಟು ಸೀಟ್ಗಳು ಜಗನ್ಗೆ ಬರುತ್ತೆ ಅನ್ನೋದರ ಮೇಲೆ ಮುಂದೆ ಬಿಜೆಪಿಗೆ ಎನ್ ಡಿ ಎಗೆ ಏನಾದರೂ ಶಾರ್ಟೇಜ್ ಆದರೆ ಸೀಟ್ಸ್ ಬಿಜೆಪಿಗೆ ಯಾವ ರೀತಿಯಾಗಿ ಲಾಭ ಆಗಬಹುದು, ಜಗನ್ ಎನ್ ಡಿ ಎಗೆ ಸಪೋರ್ಟ್ ಮಾಡ್ತಾರಾ ಅನ್ನೋದು ಇಲ್ಲಿ ಕಾದು ನೋಡಬೇಕಾಗಿದೆ. ಬಟ್ ಈ ಒಂದು ಎಲ್ಲ ಮೂರು ಸರ್ವೆಗಳನ್ನು ನೋಡೋದಾದರೆ ನೆಕ್ ಟು ನೆಕ್ ಕೊಟ್ಟಿರುವಂಥದ್ದು ಕೇವಲ ಇಂಡಿಯಾ ಟುಡೇ ಸರ್ವೆ ಮಾತ್ರ. ವೈ ಎಸ್ ಆರ್ ಸಿಪಿಗೆ 18-20 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸುತ್ತೆ ಅಂತ ಹೇಳಿರುವಂಥದ್ದು 25ರಲ್ಲಿ. ಆದರೆ ಬೇರೆ ಎಲ್ಲ ಕ್ಷೇತ್ರ ಬೇರೆ ಎಲ್ಲ ಸರ್ವೆಗಳನ್ನು ನೋಡಿದ್ರು ಕೂಡ ಇಟ್ ಇಸ್ ವೆರಿ ಕ್ಲಿಯರ್ ನೆಕ್ ಟು ನೆಕ್ ಫೈಟ್ ಇದೆ ಅನ್ನುವಂಥದ್ದು. ಇನ್ನು ಕೇರಳದಲ್ಲಿ ಆಲ್ಮೋಸ್ಟ್ ಒನ್ ಸೈಡೆಡ್ ಅಂತ ಅನಿಸಿದ್ರು ಕೂಡ ಈ ಬಾರಿ ಬಿಜೆಪಿ ತನ್ನ ಶಬರಿಮಲೆ ಸ್ಟ್ಯಾಂಡ್ನಿಂದ ಮತ್ತು ಇಶ್ಯೂವಿನಿಂದ ಖಾತೆಯನ್ನು ತೆರೆಯುತ್ತಾ ಅಥವಾ ಒಂದರಿಂದ ಎರಡು ಸೀಟ್ಗಳನ್ನು ಅಲ್ಲಿ ಗಳಿಸುತ್ತಾ ಅನ್ನೋದನ್ನು ನೋಡಬೇಕಾಗಿದೆ. ಸೊ ಕೇರಳದಲ್ಲಿ ಪಶ್ಚಿಮ ಬಂಗಾಳ ಮತ್ತು ಒರಿಸ್ಸಾ ಥರ ಇಲ್ಲೂ ಕೂಡ ಒಂದು ಗೇಟ್ವೇಯನ್ನು ಬಿಜೆಪಿ ಮಾಡ್ಕೋತಾ ಇದೆಯಾ? ಅಲ್ಲಿ ಮುಚ್ಚೋಗಿದ್ದಂತಹ ಕಮ್ಯುನಿಸ್ಟ್ನಿಂದ ಲೇಪವಾಗಿದ್ದಂತಹ ಹಿಂದೂಯಿಸಂ ಈಗ ಜಾಗೃತವಾಗ್ತಿದೆಯಾ ಅಂತ ಕೂಡ ನೋಡಬೇಕಾಗಿದೆ. ಆದರೆ ತಮಿಳುನಾಡು ಮಾತ್ರ ಈ ಬಾರಿ ಜಯಲಲಿತಾ ಮತ್ತು ಕರುಣಾನಿಧಿ ಇಬ್ಬರೂ ಕೂಡ ಇಲ್ಲದೆ ನಡೆದಿರುವಂತಹ ಚುನಾವಣೆ. ಒಂದು ಕಡೆಯಿಂದ ಎಐಎಡಿಎಂಕೆ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿದ್ರೆ ಡಿಎಂಕೆ ಈ ಬಾರಿ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡಿರುವಂಥದ್ದು. ಡಿಎಂಕೆಯ ಸ್ಟ್ಯಾಲಿನ್ ಈಗಾಗಲೇ ರಾಹುಲ್ ಗಾಂಧಿ ಮುಂದಿನ ಪ್ರಧಾನಿ ಮತ್ತು ಯು ಪಿ ಎ ಏನಾದರೂ ಬಂದರೆ ನಾನು ನೇರವಾಗಿ ಸಪೋರ್ಟನ್ನು ಮಾಡ್ತೀನಿ ಅಂತ ಹೇಳಿರುವಂಥದ್ದು, ಸೀಟ್ ಹಂಚಿಕೆ ಮಾಡಿಕೊಂಡಿರುವಂಥದ್ದು. ಆದರೆ ಎಐಡಿಎಂಕೆಗೆ ಇಷ್ಟು ಬಾರಿ ಜಯಲಲಿತಾ ಇರೋ ತನಕ ಸಪೋರ್ಟ್ ನೀಡಿರುವಂತಹ ತಮಿಳುನಾಡಿನ ಜನ ಈ ಬಾರಿ ಸ್ಟ್ಯಾಲಿನ್ಗೆ ಮತ್ತೊಂದು ಅವಕಾಶವನ್ನು ಕೊಡ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಸೊ ಒಂದಷ್ಟು ರಾಜ್ಯಗಳಲ್ಲಿ ಒನ್ ಸೈಡೆಡ್ ಅಂತ ಅನಿಸಿದ್ರು ಕೂಡ ತಮಿಳುನಾಡು ಮತ್ತು ಆಂಧ್ರಪ್ರದೇಶ ಬಹಳ ಒಂದು ಇಂಟ್ರೆಸ್ಟಿಂಗ್ ಆಗಿದೆ. ದಿವ್ಯಾ, ಓಕೆ, ಥ್ಯಾಂಕ್ ಯು ಸ್ವಾತಿ ತಮಿಳ.